ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಡಾಕ್ಟರ್ ವಿಷ್ಣುವರ್ಧನ್ ಅವರ 70ನೇ ಜನ್ಮದಿನೋತ್ಸವದ ಈ ಶುಭ ಸಂದರ್ಭದಲ್ಲಿ ಮೈಸೂರು ಅವರ ಪ್ರಿಯತೆ ವಿಷ್ಣುವರ್ಧನ್ ಅಂದರೆ ಮೈಸೂರು, ಮೈಸೂರು ಅಂದರೆ ವಿಷ್ಣುವರ್ಧನ್ ಅವರು. ಅವರಿಗೆ ಮೈಸೂರಿನ ಮೈಸೂರು ತಾಲೂಕಿನ ಚಾಮುಂಡೇಶ್ವರಿಯ ವಿಧಾನಸಭಾ ಕ್ಷೇತ್ರದಲ್ಲಿ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದದೊಡನೆ ಉದ್ಬೂರು ಗ್ರಾಮ ಬಹಳ ಒಂದು ಐತಿಹಾಸಿಕ ಗ್ರಾಮ. ಈ ಒಂದು ಎಚ್ ಡಿ ಕೋಟೆ, ನಾಗರಹೊಳೆ, ಕಬಿನಿ, ಕಾವೇರಿ ಮಧ್ಯದಲ್ಲಿರ್ತಕ್ಕಂಥ ಈ ಒಂದು ಪುಣ್ಯಭೂಮಿಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ರಾಜ್ಯ ಸರ್ಕಾರ ಹಿಂದೆ ಇದ್ದಂಥ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಕೂಡ ಇದನ್ನು ಮಾಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದರು. ಆದರೆ ಅಂದಿನಿಂದ ಇಂದಿನವರೆಗೂ ಕೂಡ ಅವರು ಪ್ರಾರಂಭ ಆಗಿರಲಿಲ್ಲ 10 ವರ್ಷಗಳಿಂದ ಅಂತಕ್ಕಂಥ ಎಲ್ಲ ವಿಚಾರವನ್ನು ಕೂಡ ಶ್ರೀಮತಿ ಭಾರತಿಯವರು ವಿಷ್ಣುವರ್ಧನ್ ಅವರು ಮಾತಾಡಿದ್ದಾರೆ. ನಮಗಿಷ್ಟೇ ಸಂತೋಷ ಆಗ್ತಕ್ಕಂಥದ್ದು ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರ ಅಮೃತ ಹಸ್ತದಿಂದ ಇವತ್ತು ಈ ಒಂದು ಶಂಕುಸ್ಥಾಪನೆ ಪ್ರಾರಂಭ ಆಗಿದೆ. 11 ಕೋಟಿಗೂ ಹೆಚ್ಚು ಹಣವನ್ನು ನಾವು ಮಂಜೂರು ಮಾಡಿಕೊಟ್ಟಿದ್ದೇವೆ ಅಂತಕ್ಕಂಥ ವಿಚಾರವನ್ನು ಕೂಡ ಅತ್ಯಂತ ಅಭಿಮಾನದಿಂದ ಅವರು ಹೇಳಿದ್ದಾರೆ. ನಾವೆಲ್ಲ ವಿಷ್ಣುವರ್ಧನ್ ಅವರ ಲಕ್ಷಾಂತರ ಅಭಿಮಾನಿಗಳಿಗೆ ಇವತ್ತು ಸಂತೋಷ ಆಗಿದೆ, ಒಂದು ನೆಮ್ಮದಿಯನ್ನು ತಂದಿದೆ. ವಂಶವೃಕ್ಷ ಸಿನಿಮಾದಿಂದ ಹಿಡಿದು ನಾಗರಾವು ಸಿನಿಮಾವನ್ನು ಕೇಳಿದ್ರೆ ಎಲ್ಲ ಜನರಿಗೂ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಾಹಸ ಸಿಂಹ, ಇಡೀ ವಿಶ್ವದಲ್ಲೇ ಅತ್ಯಂತ ಜನಪ್ರಿಯ ನಟರಾಗಿರ್ತಕ್ಕಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಪ್ರತಿಮೆ, ಅವರ ಸ್ಮಾರಕ, ಅವರ ಜೀವನ ಚರಿತ್ರೆ, ಕಲೆಯ ಒಂದು ಇತಿಹಾಸ, ಒಂದು ಸಾಹಿತ್ಯ ಕ್ಷೇತ್ರನೂ ಇದೇ ಆಗುತ್ತೆ, ಕಲಾಕ್ಷೇತ್ರನೂ ಇದೇ ಆಗುತ್ತೆ. ಇಂಥ ಒಂದು ಪುಣ್ಯ ಭೂಮಿಯಲ್ಲಿ ಇಂಥ ಒಂದು ಕಾರ್ಯಕ್ರಮ ನನ್ನ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥದ್ದಕ್ಕೆ ನಾನು ಅತ್ಯಂತ ಸಂತೋಷದಿಂದ ಭಾರಿ ಅಭಿಮಾನದಿಂದ ಭಾಗವಹಿಸಿದ್ದೇನೆ. ಡಾಕ್ಟರ್ ಪಂಚ ಭಾಷೆಯನ್ನು ಕಲ್ತು ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಅವರು ಭಾಳ ಚಿಕ್ಕ ವಯಸ್ಸಿನಿಂದ ನಾವು ಅವರ ಎಲ್ಲ ಸಿನಿಮಾಗಳನ್ನು ನೋಡಿದ್ದೇವೆ. ಅದರಲ್ಲೂ ಕೂಡ ಬಂಗಾರದ ಮನುಷ್ಯನಲ್ಲಿ ಭಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು ಅಂತಕ್ಕಂಥ ಹೇಳ್ತಕ್ಕಂಥ ಹಾಡು ಅವರನ್ನು ನಾವು ಕೇಳಿ ಯಾವತ್ತಿಂದ ಅವರ ಎಲ್ಲ ಚಲನಚಿತ್ರಗಳನ್ನು ನಾವು ನೋಡಿದ್ದೇವೆ. ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಅವರು, ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ತ್ರಿಮೂರ್ತಿಗಳು, ವಿಷ್ಣು ಬ್ರಹ್ಮ ಈಶ್ವರ ಇದ್ದಂಗಿದ್ರು, ಒಂದು ಆದರ್ಶ ವ್ಯಕ್ತಿಗಳಾಗಿದ್ದರು. ಇವತ್ತು ಚಾಮುಂಡೇಶ್ವರಿ ಸನ್ನಿಧಿಯಲ್ಲೇ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದಕ್ಕೆ ಸರ್ಕಾರ ಪ್ರೋತ್ಸಾಹವನ್ನು ಕೊಟ್ಟಿದೆ, ಇಡೀ ಗ್ರಾಮದ ಜನತೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮ್ಮ ರಾಮದಾಸ್ ಅವರು ಆಗಮಿಸಿದ್ದಾರೆ, ನಮ್ಮ ರಾಜೀವ್ರವರು ಆಗಮಿಸಿದ್ದಾರೆ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಮಿಸಿದ್ದಾರೆ, ಜಿಲ್ಲಾ ಇದೇ ಭಾಗವಹಿಸಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಇವತ್ತು ಒಂದು ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಟ್ಟಂಥದ್ದಕ್ಕೆ ನಮಗೆಲ್ರಿಗೂ ಸಂತೋಷ ಆಗಿದೆ. ಅತಿ ಶೀಘ್ರವಾಗಿ ಆಗಿ ಎಲ್ಲ ಬಡವರಿಗೆ, ಎಲ್ಲ ಕಲಾವಿದರಿಗೆ, ಎಲ್ಲ ಸಾಹಿತ್ಯ ಕ್ಷೇತ್ರದವರಿಗೆ, ಸಂಗೀತ ಕ್ಷೇತ್ರದವರಿಗೆ, ಸಿನಿಮಾದವ್ರಿಗೆ ಎಲ್ರಿಗೂ ಕೂಡ ಇದೊಂದು ತವರು. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಪುಣ್ಯ ಕ್ಷೇತ್ರ, ಎಲ್ರಿಗೂ ಕೂಡ ಇದು ಮನದಾಳದ ಒಂದು ವಿಚಾರಗಳನ್ನು ತಿಳಿಸ್ತಕ್ಕಂಥ ಕೇಂದ್ರ, ಎಲ್ಲ ಮನ ಮುಟ್ಟುವಂಥ ಕೇಂದ್ರ ಇದು ಆಗಬೇಕು. ದೇಶ ವಿದೇಶ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಗಮನವನ್ನು ಸೆಳಿತಕ್ಕಂಥ ಈ ಕ್ಷೇತ್ರ ಆಗುತ್ತೆ. ಆ ರೀತಿ ಆಗಲಿ, ನಮ್ಮೆಲ್ಲರ ಸಂಪೂರ್ಣ ಸಹಕಾರ ಇದೆ ಅಂಥೇಳಿ ಈ ಸಂದರ್ಭದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ನಮ್ಮ ಮನದಾಳದ ಮನಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ.